ನಮಸ್ಕಾರ ಸ್ನೇಹಿತರೆ ಸ್ವದೇಶ್ ಮೀಡಿಯಾ ಪ್ರೇಕ್ಷಕ ಮಹಾಶಯರೆಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಡಿ ಜಿ ರವಿಕುಮಾರ್ ನಾನು ನಾಟಿ ವೈದ್ಯ ಸಿದ್ಧ ವೈದ್ಯ ಎರಡು ಮಾಡ್ತಾ ಬರ್ತಾ ಇರ್ತೇನೆ ದೀರ್ಘಕಾಲಿಕ ಸಮಸ್ಯೆಗಳು ಇದ್ದರೆ ಮಾತ್ರನೇ ದಯವಿಟ್ಟು ಕಾಲ್ ಮಾಡಿ ಅಥವಾ ನಿಮಗೆ ಏನಾದರೂ ಅನುಮಾನ ಬಂದಾಗ ನಾನು ತೋರಿಸಿರ್ತಕ್ಕಂಥ ಗಿಡದಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದಾಗ ನಾನು ಹೇಳಿರ್ತಕ್ಕಂಥ ಹೆಸರಲ್ಲಿ ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಕಂಪಲ್ಸರಿ ಫೋಟೋ ಸಿಗುತ್ತೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಸಿಗ್ತವೆ ಕೆಲವು ಕಡೆ ಬೇಕಾದ್ರೆ ಚೆಕ್ ಮಾಡ್ಕೋಬೋದು ಇವತ್ತಿನ ರೆಮಿಡಿ ಏನಪ್ಪ ಯಾವ ಸಮಸ್ಯೆಗೆ ಔಷಧಿ ಹೇಳ್ಬೋದು ಅನ್ನೋದು ನಾನು ಇವತ್ತು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳು ನಿಯಮಗಳು ಸರಿ ಇಲ್ಲದೆ ಲವಣಾಂಶಗಳು ಪ್ರೋಟೀನ್ ಹೋಗೋದಾಗಲಿ ದೇಹದಲ್ಲಿ ಮೂತ್ರದಲ್ಲಿ ಪ್ರೋಟೀನ್ ಹೋಗ್ತಾ ಇರ್ತದೆ ಕೆಲವರಿಗೆ ಬೇಕಾದರೆ ಒಂದು ಬಾಟ್ಲಲ್ಲಿ ಕೆಲವರು ಸಮಸ್ಯೆ ಇರ್ತಕ್ಕಂಥವ್ರು ಏನು ಮಾಡ್ತಾರೆ ಅಂದರೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಿದ್ದವರು ಅಕಸ್ಮಾತ್ ಪ್ರೋಟೀನ್ ಹೋಗ್ತಾ ಇದೆ ಅಂತ ಗೊತ್ತಿದ್ದವ್ರು ಯಾರಾದರೂ ಇದ್ದರೆ ಅಂಥವರು ಒಂದು ಬಾಟ್ಲಲ್ಲಿ ಗಾಜು ಬಾಟ್ಲಲ್ಲಿ ಮೂತ್ರನ ಒಯ್ದು ಚೆಕ್ ಮಾಡಿ ಒಂದು ಗಾಜು ಬಾಟ್ಲ್ ಆಗ್ಬೋದು ಇಲ್ಲ ಗ್ಲಾಸ್ ಆಗ್ಬೋದು ಚೆಕ್ ಮಾಡಿದ್ರೆ ಕೆಳಗಡೆ ಒಂಥರ ಸಿಮೆಂಟ್ ರಂಗ ಅಂದರೆ ಬಿಳಿ ವೈಟಾಗಿ ಪೌಡ್ರ್ ಕೂತಂಗೆ ಸುಣ್ಣ ಕೂತಂಗೆ ಕೂತಿರ್ತದೆ ಅಥವಾ ಇನ್ನು ಕೆಲವರಿಗೆ ಧಾತು ಹೋಗ್ತಾ ಇರ್ತದೆ ಧಾತುವನ್ನು ಮೂತ್ರದಲ್ಲಿ ಹೋಗ್ತಾ ಇರ್ತದೆ ಅಂಥವ್ರು ಹಿಡಿದು ನೋಡಿ ಮೂತ್ರನ ಮೂತ್ರದಲ್ಲಿ ಈ ಧಾತು ಮಿಕ್ಸ್ ಆಗಲ್ಲ ನಾವು ನೀರಿಗೆ ಎಣ್ಣೆ ಯಾವ ರೀತಿ ಹಾಕ್ತೀವೋ ಆ ರೀತಿ ಸಪ್ರೇಟ್ ಆಗುವಂಥ ಕಡೆ ತೇಲ್ತಾ ಇರ್ತದೆ ಅಂದರೆ ಕೆಳಗಡೆ ಕೂತಿರ್ತದೆ ಹೋಗಿ ಇದು ಧಾತು ಹೋಗ್ತಕ್ಕಂಥವ್ರಿಗೆ ಪ್ರೋಟೀನ್ ಹೋಗ್ತಕ್ಕಂಥವ್ರಿಗೆ ಅಂದರೆ ಶುದ್ಧ ಅಂತ ಕರಿತೀವಿ ಅಂದರೆ ಸುಣ್ಣದ ಆಕಾರದಲ್ಲಿ ಹೋಗ್ತಾ ಇರ್ತದೆ ಮಡ್ಡಿ ಥರ ಅದು ಕೆಲವರಿಗಿರ್ತದೆ ಇನ್ನು ಕೆಲವರಿಗೆ ಕಿಡ್ನಿ ಇನ್ಫೆಕ್ಷನ್ ಆಗಿರ್ತದೆ ಇನ್ಫೆಕ್ಷನ್ ಆಗಿ ಕ್ರಿಯೇಟಿನ್ ಅನ್ನೋದೇನಾಗುತ್ತಂದರೆ 6.7.8.ವರೆಗೂ ಹೋಗಿರ್ತದೆ 10% ಹೋಗುವಷ್ಟೊತ್ತಿಗೆ ಡಯಾಲಿಸಿಸ್ ಅಂತಾರೆ ಇನ್ನು ಕೆಲವರಿಗೆ 3% 4% ಇರುವಾಗಲೇ ಡಯಾಲಿಸಿಸ್ ಹೋಗಬೇಕು ಅಂತ ಎಚ್ಚರಿಸ್ತಾ ಇರ್ತಾರೆ ಆದರೆ ಕೆಲವು ಮೆಡಿಷನ್ಸ್ನ ನೀವು ತಗೊಂಡು ನೀವು ಸರ್ ಮಾಡ್ಕೋಬೋದು ಪ್ರಪ್ರಥಮವಾಗಿ ನಿಮಗಿರ್ತಕ್ಕಂಥ ಮೊದಲನೇ ಆಪ್ಷನ್ ಅಂದರೆ ಆಯುರ್ವೇದ ಅಂದರೆ ನಾಟಿ ಔಷಧಿಗಳಲ್ಲಿ ತೋರಿಸ್ತಕ್ಕಂಥ ಗಿಡಮೂಲಿಕೆಗಳಲ್ಲಿ ಪ್ರಪ್ರಥಮ ಚಿಕಿತ್ಸೆ ನಿಮಗಿದೆ ಪ್ರಥಮ ಚಿಕಿತ್ಸೆ ಯಾರು 1.2 ಮ್ಯಾಕ್ಸಿಮಮ್ 1.3 ಇರಬೇಕು ಕಿಡ್ನಿ ಕ್ರಿಯೇಟಿನ್ ಕೆಪಾಸಿಟಿ ಅದಕ್ಕೆ ಮೇಲ್ಪಟ್ಟು 1.5 7 8 ಆ ಥರ ಇದ್ದು ಅಥವಾ 2 2.5 3 3.5 ಈ ಥರ ಇರ್ತಕ್ಕಂಥವ್ರು ಯಾರಾದರೂ ಇದ್ದರು ಇದನ್ನು ಪ್ರಥಮ ಚಿಕಿತ್ಸೆ ಅಂತ ಕರಿತೀವಿ ಮೊದಲನೇದಾಗಿ ಈ ಒಂದು ಗಿಡನ ನೀವೇನು ಮಾಡ್ತೀರಂದರೆ ಚೂರ್ಣ ಮಾಡಾದರೂ ತಗೋಬೋದು ಒಣಗಿಸಿ ಹೆಚ್ಚಿಗೆ ಸಿಗತಕ್ಕಂಥವ್ರು ಎಲ್ಲೋ ಊರಲ್ಲಿ ಸಿಗ್ತದೆ ನಮಗೆ ಹತ್ರ ಎಲ್ಲೂ ಸಿಗಲ್ಲ ಅಂತಂದು ಅವರು ಏನು ಮಾಡ್ತೀರಂದರೆ ಹೆಚ್ಚಿಗೆ ಸಿಕ್ಕಾಗ ನೀವೇನು ಮಾಡ್ತೀರಿ ತಗೋಬಂದು ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ಗಳು ಮಾಡಿ ನೆರಳಲ್ಲಿ ಒಣಗಿಸ್ಕೊಂಡು ಚೂರ್ಣ ಮಾಡ್ಕೊಳ್ಳಿ ಅದಾದ ಮೇಲೆ ನೀವೇನು ಮಾಡ್ತೀರಾ ಅಕಸ್ಮಾತ್ ಡೈಲಿ ಸಿಗುತ್ತೆ ನಮಗೇನು ಸಮಸ್ಯೆ ಇಲ್ಲ ಅಂತಂದಾಗ ನೀವೇನು ಮಾಡ್ತೀರಂದರೆ ಆ ಗಿಡನ ಸ್ವಲ್ಪ ಸ್ವಲ್ಪ ತಗೊಂಡು ಒಂದಷ್ಟು ತಂದು ಕಷಾಯ ಥರ ಮಾಡಿ ಬೆಳಗ್ಗೆ ಸಾಯಂಕಾಲ ಕುಡಿತಾ ಬಂದರೆ ಕಂಪಲ್ಸರಿ ನಿಮಗಿರ್ತಕ್ಕಂಥ ಕಿಡ್ನಿ ಕ್ರಿಯೇಟಿನ್ ಏನು ರೈಸ್ ಆಗಿದೆಯೋ ಅದು ಪೂರ್ಣವಾಗಿ ನಿಮಗೆ ಸಮಾನವಾಗಿ ಬರ್ತದೆ ಇದು ತುಂಬ ಅದ್ಭುತವಾದ ಗಿಡ ಇದು ಯಾವುದಪ್ಪ ಅಂತಂದರೆ ಇದು ನೋಡಿ ಪುನರ್ನವ ನೋಡಿ ಇದು ಗಿಡ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಎದುರುಗಡೆ ಅಂತ ತೋರಿಸ್ತೀನಿ ಇದು ಪುನರ್ನವ ಅಂತ ಕರಿತೀವಿ ಇದನ್ನು ನಾವು ಕನ್ನಡದಲ್ಲಿ ಇದನ್ನು ಕೊಮ್ಮೆ ಸೊಪ್ಪು ಅಂತ ಕರಿತೀವಿ ಇದರಲ್ಲಿ ಎರಡು ಥರ ಇದೆ ಬಿಳಿ ಹೂ ಬಿಡೋದೊಂದಿದೆ ಕೆಂಪು ಹೂ ಬಿಡೋದಿದೆ ಇದು ಕೆಂಪು ಹೂ ಬಿಡೋದ್ರಿಂದ ಇದು ಕೆಂಪು ಕೊಮ್ಮೆ ಅಂತ ಕರಿತೀವಿ ಈ ಕೊಮ್ಮೆ ಸೊಪ್ಪಿನ ಏನು ಮಾಡ್ತೀರಾ ಅಂತಾರೆ ತೆಗೆದು ಚೂರ್ಣ ಮಾಡಿಕೊಂಡು ಇಟ್ಕೋಬೋದು ಹೆಚ್ಚಿಗೆ ಹಳ್ಳಿಗಳಲ್ಲಿ ನೀವು ಸಿಟಿಲಿ ಇದ್ದೀರಾ ಅಂದ್ಕೊಳ್ಳಿ ಹಳ್ಳಿಗಳ ಕಡೆ ಹೋದಾಗ ಇಲ್ಲ ಯಾರಿಗಾದ್ರೂ ಹೇಳಿ ಇದನ್ನು ತರಿಸ್ಕೊಳ್ಳಿ ತರಿಸ್ಕೊಂಡು ಚೂರ್ಣ ಮಾಡಿ ಎತ್ತಿ ಇಟ್ಕೊಂಡು ಪ್ರತಿನಿತ್ಯ ಕಷಾಯ ಥರ ಮಾಡ್ಕೊಂಡು ಕುಡಿಬೋದು ಅಥವಾ ನೈಸು ನುಣುಪಾದ ಚೂರ್ಣ ಮಾಡಿ ಜೇನುತುಪ್ಪದಲ್ಲಾಗಲಿ ಅಥವಾ ನೀರಿನಲ್ಲೇ ಆಗಲಿ ಒಂದೊಂದು ಅರ್ಧರ್ಧ ಸ್ಪೂನ್ ಹಾಕ್ಕೊಂಡು ಕುಡಿತಾ ಬರ್ಬೋದು ಅಕಸ್ಮಾತ್ ನಿಮಗೆ ಡೈಲಿ ಸಿಗುತ್ತೆ ನಮ್ಮ ಅಕ್ಕಪಕ್ಕನೇ ಸಿಗುತ್ತೆ ಹೊಲ ಗದ್ದೆಗಳಲ್ಲಿ ಇದೆ ಅಂತಂಥ ಅವ್ರು ಯಾರಾದರೂ ಇದ್ದರೆ ಪ್ರತಿನಿತ್ಯ ಒಂದೊಂದು ಅಷ್ಟು ಸೊಪ್ಪು ತಗೊಬಂದು ಹಾಕ್ಬಿಟ್ಟು ಒಂದು ಪಾತ್ರೆಗೆ ಹಾಕಿ ಒಂದು 4-5 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕುದಿಸಿದ್ರೆ 1 ಗ್ಲಾಸ್ ನೀರು ಉರಿಬೇಕು ಆವಾಗ ಅದಕ್ಕೊಂದು 2 ಚಿಟಿಕೆ ಅರಶಿನ ಪುಡಿ ಹಾಕ್ಕೊಳ್ಳಿ ಅಥವಾ ಬೇಯಿಸ್ಬೇಕಾದ್ರೆ 1-2 ಇಲ್ಕ್ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಒಳ್ಳೆಯದೇ 2 ಇಲ್ಕ್ ಬೆಳ್ಳುಳ್ಳಿ ಹಾಕಿ ಬೇಯಿಸ್ಬೇಕಾದ್ರೇ 2 ಚಿಟಿಕೆ ಅರಶಿನ ಪುಡಿ ಹಾಕಿ ಚೆನ್ನಾಗಿ ಬೇಯಿಸಿರ್ತಕ್ಕಂಥದ್ದು 1 ಗ್ಲಾಸ್ ಉಳಿದ ಮೇಲೆ ಅದನ್ನೆತ್ತು ಸೋದಿಸ್ಕೊಂಡು ಬೆಳಗ್ಗೆ 1 ಗ್ಲಾಸ್ ರಾತ್ರಿ 1 ಗ್ಲಾಸ್ ಕುಡಿತಾ ಬಂದರೆ ನಿಮ್ಗೆ ಆ ಕಿಡ್ನಿ ಕ್ರಿಯೇಟಿನ್ ಅನ್ನೋದು ಮ್ಯಾಕ್ಸಿಮಮ್ 3.4 ಹೋಗಿರ್ತಕ್ಕಂಥವ್ರು ಯಾರಾದರೂ ಇದ್ದರೂ ಸರಿ
ಕಂಪಲ್ಸರಿ ನಿಮಗೆ ನಾರ್ಮಲ್ ಸ್ಟೇಜಿಗೆ ಬರ್ತಾ ಇರ್ತದೆ. ಸರ್ ನಾನು 10 ದಿನ ಬೆಳೆಸಿದೆ ಸರ್, ಏನು ರಿಸಲ್ಟೇ ಬಂದಿಲ್ಲ ಅಂತ ಹೇಳಬೇಡಿ. ಆಯುರ್ವೇದ ನಿಧಾನಕ್ಕೆ ಕೆಲಸ ಮಾಡ್ತದೆ, ನಿಧಾನಕ್ಕೆ ಕೆಲಸ ಮಾಡಿದ್ರು ಪರ್ಫೆಕ್ಟಾಗಿ ಕೆಲಸ ಮಾಡ್ತದೆ. ಮ್ಯಾಕ್ಸಿಮಮ್ ಒಂದು ತಿಂಗಳು, ಎರಡು ತಿಂಗಳು, ಮೂರು ತಿಂಗಳು ಬಳಸ್ತಾ ಬನ್ನಿ, ಎರಡನೇ ತಿಂಗಳಲ್ಲಿ ಹೋಗಿ ಚೆಕ್ ಮಾಡಿಸಿ, ಕಿಡ್ನಿ ಕ್ರಿಯೇಟಿನ್ ಡೌನ್ ಆಗಿರುತ್ತೆ. ಅದೇ ರೀತಿ ಮೂರನೇ ತಿಂಗಳಲ್ಲಿ ಚೆಕ್ ಮಾಡಿ, ಮತ್ತೆ ಡೌನ್ ಆಗಿರ್ತದೆ. ಇದನ್ನು ಚೆಕ್ ಮಾಡಬೇಕಾಗಿರೋ ಪದ್ಧತಿ. 10 ದಿನ ಬಳಸ್ಬಿಟ್ಟು, 15 ದಿನ ಬಳಸ್ಬಿಟ್ಟು ಹೋಗಿ ಚೆಕ್ ಮಾಡಿಸಿ, ಏನು ಸರ್ ಕಮ್ಮಿ ಆಗಿಲ್ಲ ಅಂತ ಫೋನ್ ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಲ್ಲ. ಈ ಒಂದು ಸಮಸ್ಯೆ ಯಾರಿಗಾದರೂ ಇದ್ದವರು, ಯಾಕಂದರೆ ಬಹಳಷ್ಟು ಜನ ಇದ್ದಾರೆ ಈ ಕಿಡ್ನಿ ಸಮಸ್ಯೆಗಳಿಂದ ಬಳಲ್ತಾ ಇರೋರು. ನಿಮ್ಗೆ ಬೇರೆ ಆಪ್ಷನ್ ಇಲ್ಲ, ಹೋದರೆ ಡಯಾಲಿಸಿಸ್. ನಿಮಗೆ ಹೋಗಿದ ಕೂಡಲೇ ನಿಮ್ಗೆ ಕೊಡೋದೇ ಆಪ್ಷನ್ನೇ, ಮೇಯ್ನ್ ಆಪ್ಷನ್ನೇ ಡಯಾಲಿಸಿಸು. ಅದನ್ನು ಬಿಟ್ಟರೆ ಬೇರೆ ಆಪ್ಷನ್ನೇ ಇರೋದಿಲ್ಲ. ಅದರಿಂದ ಆ ಒಂದು ದೊಡ್ಡ ಮಹಾಮಾರಿ ಅದು. ಅದರಿಂದ ತಪ್ಪಿಸ್ಕೋಬೇಕು ಅಂತಂದರೆ, ಈ ಸಮಸ್ಯೆಯಿಂದ ಬಗೆಹರಿಸ್ಕೋಬೇಕು ಅಂದರೆ, ಈ ಕೊಮ್ಮೆ ಸೊಪ್ಪನ್ನ ಕರೆಕ್ಟಾಗಿ ನೀವು ಬಳಸ್ತಾ ಬನ್ನಿ. ಯಾವುದೇ ರೀತಿಯ ಸಮಸ್ಯೆ, ಸೈಡ್ ಎಫೆಕ್ಟ್ ಏನೋ ಇರೋದಿಲ್ಲ, ಬಳಸ್ತಾ ಬನ್ನಿ, ನಿಮ್ಮ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಈ ಒಂದು ವಿಡಿಯೋನ ನಿಮಗೆ ನೀವಾಗಿ ಮಾಡ್ಕೊಳ್ತಕ್ಕಂಥ ವಿಡಿಯೋ ಇದು. ಅಕಸ್ಮಾತ್ ನಿಮಗೆ ಆಗೋದೇ ಇಲ್ಲ, ನಮ್ಗೆ ಸಮಸ್ಯೆ ಇದೆ ಬಹಳಷ್ಟು ಅನ್ನೋರು ಯಾರಾದರೂ ಇದ್ದರೆ ಮಾತ್ರ ಕಾಲ್ ಮಾಡಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ. ಕೊಂಬೆ ಸೊಪ್ಪು ಅಥವಾ ಪುನರ್ನವ ಅಂತಂದು ನೆಟ್ಟಲ್ಲಿ ಹೊಡೆದ್ರೆ ನಿಮಗೆ ಇದರ ಹಿಸ್ಟ್ರಿನೇ ಬಂದುಬಿಡ್ತದೆ, ಅದರಲ್ಲೇ ಕೊಟ್ಟಿರ್ತಾರೆ. ಬೇಕಾದರೆ ಓದಿ ನೀವು, ನಾನು ಹೇಳೋವಂಥದ್ದೇನಿಲ್ಲ. ಇದು ಅಮೃತ ಇದ್ದಂಗೆ, ಯಾವುದೋ ಈ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಇದು ಅಮೃತ ಇದ್ದಂಗೆ. ಅದನ್ನು ಬಳಸಿ, ಸಮಸ್ಯೆ ಬಗೆಹರಿತದೆ. ಈ ಒಂದು ವಿಡಿಯೋ ನಿಮಗೆ ನೀವಾಗ ಮಾಡ್ಕೋಬೇಕು ಅಂತ ತಿಳಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.